ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಯಾರಾದ್ರೂ ಮೊಬೈಲ್ ಫೋನ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ನೀವು ಫೋನ್ ತಗೊಳ್ಳೋಕ್ಕಿಂತ ಮುಂಚೆ ಗಮನಿಸಬೇಕಾದಂತ ಕೆಲವು ಅಂಶಗಳನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರಿಗೆ ಕ್ಯಾಮ್ರಾ ಚೆನ್ನಾಗಿರ್ಬೇಕು, ಕೆಲವರಿಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು, ಇನ್ನು ಕೆಲವರಿಗೆ ಸ್ಟೋರೇಜ್ ಜಾಸ್ತಿ ಇರಬೇಕು. ಹೀಗೆ ನಿಮ್ಮ ಫೋನ್ ಅನ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಫೋನ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಯಾವ್ಯಾವ ಅಂಶಗಳನ್ನ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀವಿ. ಸೊ ಮೊದಲನೇದಾಗಿ ಬನ್ನಿ ನೋಡೋಣ. ಮೊದಲನೇದಾಗಿ ನೀವು ಒಂದು ಫೋನ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಫೋನಿನ ರಿಲೀಸ್ ಡೇಟ್ ಅನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಆ ಫೋನು ರಿಲೀಸ್ ಆಗಿ ಎಷ್ಟು ವರ್ಷ ಆಗಿದೆ ಅಥವಾ ಎಷ್ಟು ತಿಂಗಳಾಗಿದೆ, ಮತ್ತೆ ಅದರ ಡೈಮೆನ್ಷನ್ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಮತ್ತೆ ಅದರ ತೂಕ, ಆ ಫೋನಿನ ತೂಕ ಎಷ್ಟಾಗುತ್ತೆ ಅನ್ನೋದನ್ನ ಕೂಡ ನೀವು ಗಮನಿಸ್ಬೇಕಾಗತ್ತೆ. ತೀರಾ ಹೆವಿ ವೈಟ್ ಫೋನ್ ಇರೋಂಥದ್ದನ್ನ ಇಟ್ಕೊಂಡ್ರೆ ಅದು ಅಷ್ಟೊಂದು ಯೂಸ್ ಆಗಲ್ಲ. ನಂತರ ನೀವು ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಆ ಫೋನಿನ ಬ್ಯಾಟ್ರಿ ಕೆಪಾಸಿಟಿ. ಈ ಫೋನು ಒಂದು ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೋ, ಎರಡು ದಿನ ಬರುತ್ತೋ, ಅಥವಾ ಅರ್ಧ ದಿನ ಬರುತ್ತೋ ಅನ್ನೋದನ್ನ ಗಮನಿಸ್ಬೇಕು. ಜೊತೆಗೆ ಆ ಬ್ಯಾಟ್ರಿ ರಿಮೂವಬಲ್ ಅಥವಾ ನಾನ್ ರಿಮೂವಬಲ್ ಅಂತ ಕೂಡ ನೀವು ಚೆಕ್ ಮಾಡಬೇಕು. ಈಗ ಬರ್ತಾ ಇರೋ ಫೋನ್ಗಳು ಕಾಮನ್ ಆಗಿ ನಾನ್ ರಿಮೂವಬಲ್ ಬ್ಯಾಟ್ರಿನೇ ಬರ್ತಾ ಇದೆ. ನಂತರ ನಿಮ್ಗೆ ಆ ಒಂದು ಫೋನಿನ ಮಾಡೆಲ್ ಅಲ್ಲಿ ಎಷ್ಟು ವೆರೈಟಿ ಆಫ್ ಕಲರ್ಸ್ ಅವೈಲಬಲ್ ಇದೆ ನೀವು ಒಂದು ಫೋನ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಅನ್ನೋದು ಕೂಡ ಗಮನಿಸ್ಬೇಕಾಗತ್ತೆ. ನಂತರ ಎರಡನೇ ಫ್ಯಾಕ್ಟರ್ ಗೆ ನೀವು ಬಂದ್ರೆ ಡಿಸ್ಪ್ಲೇ, ನಿಮ್ಮ ಫೋನಿನ ಸೈಜ್ ಎಷ್ಟಾಗುತ್ತೆ, ಡಿಸ್ಪ್ಲೇ ಸ್ಕ್ರೀನ್ ಸೈಜ್. ಉದಾಹರಣೆಗೆ ನೀವು ಇಲ್ಲಿ ಗಮನಿಸ್ಬೋದು ನೋಡಿ, ಪ್ರತಿಯೊಂದು ಫೋನ್ಗೂ ಒಂದೊಂದು ಸೈಜ್ ಇರುತ್ತೆ. ಉದಾಹರಣೆಗೆ 5 inch ಸೈಜ್ ಫೋನು, 5.5 inch, 4.5 inch, ಈ ರೀತಿಯಾದಂತ ಸೈಜ್ ಗಳನ್ನ ನೀವು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟನ್ನ ಸೆಲೆಕ್ಟ್ ಮಾಡ್ಬೋದು. ನಂತರ ರೆಸಲ್ಯೂಷನ್ ಅಂತ ಬರುತ್ತೆ, ಸ್ಕ್ರೀನ್ ರೆಸಲ್ಯೂಷನ್ ಅಂತ. ಉದಾಹರಣೆಗೆ 1136x640 pixel ರೆಸಲ್ಯೂಷನ್, ನಂತರ 1334x750 ರೆಸಲ್ಯೂಷನ್ ಪಿಕ್ಸೆಲ್, ಈ ರೀತಿಯಾದಂತ ಒಂದು ಸ್ಕ್ರೀನ್ ರೆಸಲ್ಯೂಷನ್ ಪಿಕ್ಸೆಲ್ ಇರುತ್ತೆ. ಜಾಸ್ತಿ ಯಾವ್ದು ಸ್ಕ್ರೀನ್ ರೆಸಲ್ಯೂಷನ್ ಇರುತ್ತೋ ಅದು ತುಂಬಾ ಒಳ್ಳೇದು, ತುಂಬಾ ಕ್ರಿಸ್ಟಲ್ ಕ್ಲಾರಿಟಿಯಲ್ಲಿ ನಿಮ್ಮ ಒಂದು ಇಮೇಜಸ್ ಆಗ್ಲಿ ವಿಡಿಯೋ ಆಗ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನು PPI ಅಂತ ಬರುತ್ತೆ, ಪಿಕ್ಸೆಲ್ ಪರ್ ಇಂಚ್ ಅಂತ, ಅದು ಕೂಡ ಇದ್ರ ಜೊತೆನೆ ಡಿಪೆಂಡ್ ಆಗಿರುತ್ತೆ, ಅದು ಜಾಸ್ತಿ ಇದ್ರೆ ಒಳ್ಳೇದು. ಇನ್ನು ಮೂರನೇ ಫ್ಯಾಕ್ಟ್ರಿಗೆ ಬಂದ್ರೆ ನಾವು ಹಾರ್ಡ್ವೇರ್, ನಾವು ಫೋನ್ ಅನ್ನ ಏನಕ್ಕೆ ತಗೊಂತಿದೀವಿ. ಉದಾಹರಣೆಗೆ ಗೇಮಿಂಗ್ ಪರ್ಪಸ್, ಗೇಮ್ ಆಡೋದಕ್ಕೋ ಅಥವಾ ವಿಡಿಯೋ ಶೂಟ್ ಮಾಡೋದಕ್ಕೋ ಅಥವಾ ನಾವು ಸದಾ ಹೆವಿ ಅದ್ರಲ್ಲಿ ವರ್ಕ್ ಇಂಟರ್ನೆಟ್ ಬ್ರೌಸ್ ಮಾಡ್ತಾನೆ ಇರ್ತೀವಿ ಅನ್ನೋದಕ್ಕೋ ನೀವು ಅದನ್ನ ಯೋಚನೆ ಮಾಡಬೇಕು. ನೀವು ಹಾರ್ಡ್ವೇರ್ ಗೆ ಬಂದಾಗ ಎರಡು ರೀತಿ ಮೇನ್ ಬಿಗ್ ಕಂಪನೀಸ್ ಬರುತ್ತೆ, ಮೊದಲನೇದು ಕ್ವಾಲ್ಕಮ್ ಮತ್ತು ಎರಡನೇದು ಮೀಡಿಯಾಟೆಕ್. ಕ್ವಾಲ್ಕಮ್ ಅಲ್ಲಿ ಕ್ವಾಲ್ಕಮ್ ಸ್ನಾಪ್ ಡ್ರ್ಯಾಗನ್ ವರ್ಷನ್ ಗಳು ನಿಮ್ಗೆ ಬರ್ತಾ ಹೋಗುತ್ತೆ. ನಂತರ ಮೀಡಿಯಾಟೆಕ್ ಅಲ್ಲಿ ಮೀಡಿಯಾಟೆಕ್ ಹೀಲಿಯೋ ಮತ್ತೆ MT ಅಂತ ಬರುತ್ತೆ, ಅದರಲ್ಲಿ ನಿಮ್ಗೆ ವರ್ಷನ್ ಗಳು ಬರ್ತಾ ಹೋಗುತ್ತೆ. ನಿಮ್ಗೆ ಇವೆರಡರಲ್ಲಿ ಯಾವ್ ತಗೋಬೇಕು ಒಂದು ಪ್ರೊಸೆಸರ್ ಅನ್ನೋದು ಕನ್ಫ್ಯೂಷನ್ ಇದ್ರೆ ನಾನು ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿ ಹಾಕಿದೀನಿ. ಕ್ವಾಲ್ಕಮ್ ಅಲ್ಲಿ ಏನೇನು ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಮತ್ತೆ ಮೀಡಿಯಾಟೆಕ್ ಅಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಇನ್ನು ನಂತರ ನೀವು ರ್ಯಾಮ್ ಯೋಚನೆ ಮಾಡ್ಬೇಕಾಗತ್ತೆ. ಈಗಿನ ಟ್ರೆಂಡ್ ಅಲ್ಲಿ ಅಟ್ಲೀಸ್ಟ್ 4 GB ರ್ಯಾಮ್ ಇದ್ರೆ ನಿಮ್ಮ ಫೋನ್ ಸ್ಮೂತ್ ಆಗಿ ಮತ್ತು ಫಾಸ್ಟ್ ಆಗಿ ಲ್ಯಾಗ್ ಫ್ರೀ ಅಂದ್ರೆ ಹಿಡಿದಲ್ಲೇನೆ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್ ಅಥವಾ ರಾಮ್ ಅಂತ ಕರಿತೀವಿ, ಅದು ಒಂದು 16 GB ಗಿಂತ ಜಾಸ್ತಿ ಇದ್ರೆ, 16 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ನಡೆಯುತ್ತೆ. ಮತ್ತೆ ಎಕ್ಸ್ಪ್ಯಾಂಡಬಲ್ ಮೆಮೊರಿ ಸ್ಲಾಟ್, ನೀವು ಮೆಮೊರಿ ಕಾರ್ಡ್ ಅನ್ನ ಹಾಕುವಂತ ಒಂದು ವ್ಯವಸ್ಥೆ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದು ಕೂಡ ನಿಮ್ಮ ಒಂದು ಸಿಮ್ ಸ್ಲಾಟ್ ಏನಿದೆ ಅದು ಹೈಬ್ರಿಡ್ ಸಿಮ್ ಸ್ಲಾಟ್ ಅನ್ನೋದನ್ನ ನೀವು ಗಮನಿಸ್ಬೇಕಾಗುತ್ತೆ. ಹೈಬ್ರಿಡ್ ಸಿಮ್ ಸ್ಲಾಟ್ ಅಂದ್ರೆ ಒಂದ್ ಸಿಮ್ಮು ಒಂದ್ ಮೆಮೊರಿ ಕಾರ್ಡ್ ಹಾಕ್ಬೋದು ಅಥವಾ 2 SIM ಹಾಕ್ಬೋದು, ಈ ರೀತಿ ಇರೋದನ್ನ ನಾವು ಹೈಬ್ರಿಡ್ ಸಿಮ್ ಸ್ಲಾಟ್ ಅಂತ ಕರಿತೀವಿ. ಇನ್ನು ನಿಮ್ಮ ಫೋನು ಸಾಮಾನ್ಯವಾಗಿ 2 GHz ಅಥವಾ 2.1 GHz, ಎಷ್ಟು ಗಿಗಾಹರ್ಟ್ಸ್ ಜಾಸ್ತಿ ಇರುತ್ತೋ ಅಷ್ಟಿದ್ರೆ ತುಂಬಾನೇ ಒಳ್ಳೇದು. ಅದ್ರ ಜೊತೆಗೆ ಆಕ್ಟಾ ಕೋರ್ ಪ್ರೊಸೆಸರ್, ಡ್ಯುಯಲ್ ಕೋರ್ ಪ್ರೊಸೆಸರ್, ಕ್ವಾಡ್ ಕೋರ್ ಪ್ರೊಸೆಸರ್, ಹೆಕ್ಸಾ ಕೋರ್ ಪ್ರೊಸೆಸರ್ ಮತ್ತೆ ಡೆಕಾ ಕೋರ್ ಪ್ರೊಸೆಸರ್ ಅಂತ ಬರುತ್ತೆ, ಅದರಲ್ಲೂ ಕೂಡ ಎಷ್ಟು ಕೋರ್ಸ್ ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೇದು. ನಾನು ಸ್ನಾಪ್ ಡ್ರಾಗನ್ ಪ್ರೊಸೆಸರ್ ನ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ದಟ್ ಆಕ್ಟಾ ಕೋರ್ ಪ್ರೊಸೆಸರ್ ಇದ್ರೆ ತುಂಬಾನೇ ಒಳ್ಳೇದು. ಇನ್ನು ಮೂರನೇ ಪಾಯಿಂಟ್ ಬಂದ್ರೆ ಕ್ಯಾಮ್ರಾ.
ಕೆಲವರಿಗೆ ಫೋನ್ ಅಲ್ಲಿ ಕ್ಯಾಮ್ರಾನೇ ಮೇನ್ ಬಿಗ್ ಪರ್ಪಸ್ ಆಗಿರುತ್ತೆ. ಅವ್ರಿಗೆ ಆ ಗೇಮ್ ಆಡೋದಿಲ್ಲ, ಅವ್ರು ಜಾಸ್ತಿ ನೆಟ್ ಬ್ರೌಸ್ ಮಾಡೋದಿಲ್ಲ, ಅವ್ರ ಇಂಟೆನ್ಷನ್ ಏನು ಕ್ಯಾಮ್ರಾ ಚೆನ್ನಾಗಿರ್ಬೇಕು ಅಂತ. ಸೊ ಅಂತವ್ರು ಏನ್ ಮಾಡ್ಬೇಕಂದ್ರೆ ಒಳ್ಳೆ ಕ್ಯಾಮ್ರಾ ಒಂದು ಪ್ರೊಡ್ಯೂಸ್ ಮಾಡುವಂತ ಫೋನ್ ಕಂಪನಿಯನ್ನ ಚೂಸ್ ಮಾಡಿ ಅವರು ಆ ರೀತಿಯ ಫೋನ್ ಗಳನ್ನ ತಗೋಬೇಕಾಗುತ್ತೆ. ಉದಾಹರಣೆಗೆ ಮೋಟೋ ಜಿ ಫೋರ್, ಮೋಟೋ ಜಿ ಫೋರ್ ಪ್ಲಸ್, ಮೋಟೋ ಜಿ ತ್ರೀ ಕೂಡ ಚೆನ್ನಾಗಿದೆ. ರೆಡ್ಮಿ ಬಂದ್ರೆ ರೆಡ್ಮಿ ನಲ್ಲಿ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಮೋಟೋ ಈಸ್ ಗುಡ್ ಅಂತ ಹೇಳ್ಬೋದು. ಅದರಲ್ಲಿ ನೀವು ಫ್ರಂಟ್ ಕ್ಯಾಮ್ರಾ ಎಷ್ಟು ಮೆಗಾ ಪಿಕ್ಸೆಲ್ ಇರಬೇಕು, ಬ್ಯಾಕ್ ಎಷ್ಟು ಇರಬೇಕು, ಅದರಲ್ಲಿ ಫ್ಲಾಶ್ ಲೈಟ್, ಡ್ಯುಯಲ್ ಫ್ಲಾಶ್ ಲೈಟ್, ಸಿಂಗಲ್ ಫ್ಲಾಶ್ ಲೈಟ್ ಅದನ್ನ ಕೂಡ ನೀವು ನೋಡ್ಬೇಕಾಗತ್ತೆ. ಡ್ಯುಯಲ್ ಫ್ಲಾಶ್ ಲೈಟ್ ಇದ್ರೆ ತುಂಬಾನೇ ಒಳ್ಳೇದು, ಮತ್ತೆ ಹಿಂದ್ಗಡೆ ಎರಡ್ ಕ್ಯಾಮ್ರಾ ಇದ್ರೆ ಡ್ಯುಯಲ್ ಕ್ಯಾಮ್ರಾ ಇದ್ರೆ ಇನ್ನೂ ಒಳ್ಳೇದು. ಕ್ಯಾಮ್ರಾದ ಮೆಗಾ ಪಿಕ್ಸೆಲ್ಸ್ ಜಾಸ್ತಿ ಇದ್ದಷ್ಟನ್ನು ಕೂಡ ಒಳ್ಳೇದು. ಇನ್ನು ನಾಲ್ಕನೇ ಪಾಯಿಂಟ್ ಗೆ ಬಂದ್ರೆ ಫೋನ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ, ಅಥವಾ ಫೋನ್ ಸ್ಕಿನ್ ಅಂತ. ಕೆಲವು ಫೋನ್ ಗಳಿಗೆ ಅವ್ರದೇ ಆದಂತ ಒಂದು ಯೂಸರ್ ಇಂಟರ್ಫೇಸ್ ಇರುತ್ತೆ. ಉದಾಹರಣೆಗೆ ರೆಡ್ಮಿ ಫೋನ್ ಗಾದ್ರೆ ಮಿ ಐ ಯು ಐ ಅನ್ನುವಂತ ಒಂದು ಯೂಸರ್ ಇಂಟರ್ಫೇಸ್ ಇರುತ್ತೆ. ಅದೇ ರೀತಿ ಮೈಕ್ರೋಮ್ಯಾಕ್ಸ್ ಅಲ್ಲಿ ಕೆಲವು ಬ್ರಾಂಡೆಡ್ ಫೋನ್ ಗಳಿಗೆ ಸೈನೋಜನ್ ಅಂತ ಬರುತ್ತೆ, ಕೆಲವು ಆಕ್ಸಿಜನ್ ಅಂತ ಇರುತ್ತೆ. ಈ ರೀತಿಯ ಕೆಲವು ಫನ್ ಟಚ್ ಅಂತ ಇದೆ. ಅವರವ್ರದೇ ಆದಂತ ಒಂದು ಆ ಒಂದು ಕಂಪನಿಯ ಯೂಸರ್ ಇಂಟರ್ಫೇಸ್ ಅನ್ನ ಅವರು ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಅದು ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಇದೆಯಾ, ಸ್ಲೋ ಇದೆಯಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಬೇಕಾಗತ್ತೆ. ಕಸ್ಟಮ್ ರಾಮ್ ಮತ್ತು ಸ್ಟಾಕ್ ರಾಮ್ ಅಂತ ಎರಡು ಬರುತ್ತೆ. ಕಸ್ಟಮ್ ರಾಮ್ ಅಂದ್ರೆ ಇದು ಯೂಸರ್ ಇಂಟರ್ಫೇಸ್ ಇರೋಂಥದ್ದು, ಇದನ್ನ ತಗೊಂಡ್ರೆ ತುಂಬಾ ಒಳ್ಳೇದು. ಸ್ಟಾಕ್ ರಾಮ್ ಅಂದ್ರೆ ಬರೀ ಬೇಸಿಕ್ ಯೂಸರ್ಸ್ ಆಗುತ್ತೆ. ಕಸ್ಟಮ್ ರಾಮ್ ಅಂದ್ರೆ ನೀವು ಅದರಲ್ಲಿ ಅಡಿಷನಲ್ ಆಪ್ಷನ್ಗಳು ಜಾಸ್ತಿ ಇರುತ್ತೆ. ಸೊ ಕಸ್ಟಮ್ ರಾಮ್ ಒಳ್ಳೇದು.